ರಾಜ್ಯದಲ್ಲಿ ಇಡಿಗ ಜನಾಂಗಕ್ಕೆ ತನ್ನದೇ ಆದ ಇತಿಹಾಸವಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಾಗೂ ಸಮಾಜ ಸೇವೆಯಲ್ಲಿ ರಾಜ್ಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಶ್ರೀಯುತ ಬಂಗಾರಪ್ಪನವರಂತಹ ಮುಖ್ಯಮಂತ್ರಿಯನ್ನು ನೀಡಿದಂತ ಶ್ರೇಯ ಇಡಿಗ ಜನಾಂಗಕ್ಕೆ ಸಲ್ಲಬೇಕು ಇಂದಿನ ಪ್ರಸಕ್ತ ದಿನಮಾನಗಳಲ್ಲಿ ಇಡಿಗ ಜನಾಂಗ ಅನೇಕ ಸಮಸ್ಯೆಗಳಿಂದ ಕೂಡಿದೆ ಇವುಗಳಿಗೆ ಪರಿಹಾರ ಒಂಬಂತೆ ಇಡಿಗ ಅಭಿವೃದ್ಧಿ ನಿಗಮ ಆಗಬೇಕೆಂಬುದು ಜನಾಂಗದ ಪ್ರಮುಖ ಬೇಡಿಕೆಯಾಗಿದೆ ಪ್ರತ್ಯೇಕ ಇಡಿಗ ಅಭಿವೃದ್ಧಿ ನಿಗಮ ಹೋರಾಟದಲ್ಲಿ ಮುಂಚೂಣಿ ನಾಯಕರಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸಮಾಜ ಮುಖಂಡರು ಹಾಗೂ ಬೀದರ್ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಆದಂತಹ ಶ್ರೀ ರವೀಂದ್ರ ಕುಮಾರ್ ಡಿ ಬುಳೆ ಅವರು ನಮ್ಮ ಪಿ3 ವಾಹಿನಿಯೊಂದಿಗೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಡಿಗ ಅಭಿವೃದ್ಧಿ ನಿಗಮ ಆಗಬೇಕು ತಾವು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ದೀರಿ ಸರ್ ಜೊತೆಗೆ ಈ ಅಭಿವೃದ್ಧಿ ನಿಗಮ ಏಕೆ ಬೇಕು ಇಡಿಗ ಸಮಾಜದ ಕುಲಕಸಬಾದಕಂತ ಸೇಂದಿ ಮತ್ತು ಸರಾಯಿ ಮಾರಾಟ ಇವರು ಮೂಲ ಲಕ್ಷಣಗಳು ಆಗಿದೆ ಅದರಲ್ಲಿ ಸರ್ಕಾರದ ಕೆಲವೊಂದು ಪಾಲಿಸಿನಿಂದ ಇವರ ಕುಲಕಸಬವನ್ನು ಕಳ್ಕೊಂಡಿದ್ದಾರೆ ಇದು ಹೆಚ್ಚುವರಿಯಾಗಿ ಏನಪ್ಪ ಅಂದ್ರೆ ಎರಡನೇ ದರ್ಜೆ ಮತ್ತು ಮೂರನೇ ದರ್ಜೆ ನಮ್ಮ ಜನಾಂಗದ ಜನರು ಆರ್ಥಿಕ ಲೈನ್ನಲ್ಲಿ ಇರ್ತಕ್ಕಂತ ಅವರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೇನಪ್ಪ ಅಂದ್ರೆ ಹೊಡೆದ ಬಿದ್ದಿದೆ ಈಗ ಇದರಲ್ಲಿ ನೋಡಿ ಇಡಿಗ ಅಭಿವೃದ್ಧಿ ನಿಗಮ ಯಾಕೆ ಬೇಕಂತಂದರೆ ಶೈಕ್ಷಣಿಕವಾಗಿ ವಸತಿ ವಿಷಯ ಇರ್ಬೋದು ಶಿಕ್ಷಣ ಇರ್ಬೋದು ಆಯಿತು ನಮ್ಮ ಉದ್ಯೋಗ ಇರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಇವರು ಜನಾಂಗಕ್ಕೆ ಏನಪ್ಪ ಅಂದ್ರೆ ಪ್ರೋತ್ಸಾಹ ಇರ್ಬೋದು ಮೊದಲು ಏನಪ್ಪ ಅಂದರೆ ಸೇರಿ ಸರ ಕುಲಕಸಬ ಮಾಡಿಕೊಂಡು ಹೋಗ್ತಾ ಇದ್ರು ಇವತ್ತೆಲ್ಲ ಬಂದಾಗಿದೆ ಸೇರಿ ಬಂದಾಗಿದ ಮೇಲೆ ನಮ್ಮ ಜನಾಂಗದ ಏನಪ್ಪ ಅಂದ್ರೆ ಈ ಜನಾಂಗ ಏನಪ್ಪ ಅಂದ್ರೆ ಈಗ ನೋಡ್ರಿ ಅದ್ರಲ್ಲಿ ಬನಗಳಿದ್ದು ಸೇರಿ ಬನಗಳಿದ್ದು ಅಲ್ಲಿ ಇಲ್ಲಿ ಅಡವಿಯಲ್ಲಿ ಇರ್ತಕ್ಕಂಥ ಜನ ಅವರು ಊರ ಮುಖನೇ ನೋಡ್ತಿದ್ದಿಲ್ಲ ಬೆಳಗ್ಗಿಂದ ಸಾಯಂಕಾಲ ತನಕ ಅವ್ರು ಏನಪ್ಪ ಅಂದ್ರೆ ಬನದಲ್ಲಿ ಇದ್ದು ಸೇರಿ ಇಳಿಸೋದು ಅಲ್ಲಿ ಕೊಡೋದು ಅಲ್ಲಿಂದ ಮಾರೋದು ಮಾಡ್ತಿದ್ರು ಅಲ್ಲಿ 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 ಗುಡಿಸಲುಗಳು ಹಾಕೊಂಡು ಅವ್ರು ಇರ್ತಿದ್ರು ಅಂಥ ಜನ ಇವತ್ತಿಗೂ ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಇವತ್ತಿಗೂ ಸೂರಿಲ್ಲ ಅಂಥವ್ರೆಲ್ಲ ಏನಪ್ಪ ಅಂದ್ರೆ ಈಗ ಬಂಜಾರ ಅಭಿವೃದ್ಧಿ ನಿಗಮ ಇದೆ ಮತ್ತು ಕೆಲವೊಂದೆಲ್ಲ ಸ್ಕೀಮ್ಗಳಲ್ಲಿ ಅಭಿವೃದ್ಧಿ ನಿಗಮದಲ್ಲಿ ಏನಪ್ಪ ಅಂದ್ರೆ ವಸತಿ ಯೋಜನೆ ಇದೆ ಅದೇ ರೀತಿ ಏನಪ್ಪ ಅಂದ್ರೆ ಈ ಅಭಿವೃದ್ಧಿ ನಿಗಮದಿಂದ ಇಂಥ ಜನರನ್ನು ಗುರುತಿಸಿ ಅವರನ್ನು ಸೂರು ಕೊಡಬೇಕು ಅವ್ರಿಗೆ ವಸತಿ ಯೋಜನೆಯನ್ನು ಕೊಡಬೇಕು ಎಂಬುದು ಒಂದು ಉದ್ದೇಶ ಎರಡನೇದಾಗಿ ಅವರಿಗೆ ಶಿಕ್ಷಣ ಅಂತ ವಂಚಿತ ಆದಂಥವ್ರು ಆ ಜನರಿಗೆ ಏನಪ್ಪ ಅಂದ್ರೆ ಒಂದು ಶಿಕ್ಷಣ ಕೊಡಬೇಕಾದ್ರೆ ಇವತ್ತು ಒಂದು ಕಾಂಪಿಟೇಷನ್ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಎಜುಕೇಶನ್ ಕಾಂಪಿಟೇಷನ್ ಅಲ್ಲಿ ಈ ಜನಾಂಗಕ್ಕೆ ಅಲ್ಲಿವರೆಗೆ ಬರಬೇಕಾದ್ರೆ ಬಹಳ ಕಷ್ಟ ಇವರಿಗೆ ಶಿಕ್ಷಣ ಸಹ ಒಂದು ಅಭಿವೃದ್ಧಿ ನಿಗಮದಿಂದ ಇವರಿಗೆ ಹಣದು ಲೋನ್ ಇರ್ಬೋದು ಶಿಕ್ಷಣ ಸಲುವಾಗಿ ಏನಪ್ಪ ಅಂದ್ರೆ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ಏನು ಬೇಕಾದ್ರೆ ಅಭಿವೃದ್ಧಿ ನಿಗಮದಿಂದ ಅವರಿಗೆ ಮಾಡಿಸ್ಕೊಡ್ಬೇಕು ಅಂದ್ರೆ ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಡಬಹುದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಹೋಗ್ಬೇಕಾದ್ರು ಅವ್ರ ಬಳಿ ಭಾಳಷ್ಟು ಹುಡುಗರ ಮೇಲೆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದ್ದರೂ ಅವರಿಗೆ ಒಂದು ಫೀಸ್ ಕಟ್ಟಲಿಕ್ಕಾಗಲಿ ಬೇರೆ ಎಲ್ಲ ವಿಷಯ ಇತ್ತಂತಂದ್ರೆ ಅವ್ರಿಗೆ ಭಾಳ ಸ್ವಲ್ಪ ಅವರು ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಇಂಥ ಜನರನ್ನು ಅಭಿವೃದ್ಧಿ ನಿಗಮದವರು ಅವ್ರನ್ನ ಫೈಂಡ್ ಔಟ್ ಮಾಡಿ ಇಂಥ ಜನರಿಗೆ ಏನಪ್ಪ ಅಂದ್ರೆ ಫೀಸ್ ಕಟ್ಟೋದಾಗಲಿ ಅದರ ಅಭಿವೃದ್ಧಿ ನಿಗಮದಿಂದ ಅವ್ರಿಗೆ ಹೆಲ್ಪ್ ಆಗ್ತದೆ ಮತ್ತು ಮೂರನೇದಾಗಿ ಏನಪ್ಪ ಅಂದ್ರೆ ಉದ್ಯೋಗ ಕಳ್ಕೊಂಡಂತಕ್ಕಂಥ ಜನಾಂಗ ಇಡೀ ಕರ್ನಾಟಕದಲ್ಲಿ ನಮ್ಮ ಜನಾಂಗದವರು ಅವರಿಗೆ ಪುನರ್ವಸತಿ ಸಲುವಾಗಿ ಒಂದು ಉದ್ಯೋಗ ಸಲುವಾಗಿ ಆಟೋ ಇರ್ಬೋದು ಕಾರ್ ಇರ್ಬೋದು ಈಗ ಹೇಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಒಂದು ಹೈದರಾಬಾದ್ ಮತ್ತು SC ST ಏನಪ್ಪ ಅಂದ್ರೆ ಲೋನ್ ಕೊಡ್ತಾರೆ ಕಾರ್ ಟ್ಯಾಕ್ಸಿ ಗಾಡಿ ಸಲುವಾಗಿ ಅದೇ ಮಾದರಿಯಲ್ಲಿ ಇಡಿಗ ಅಭಿವೃದ್ಧಿ ನಿಗಮದಿಂದ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ನಿರೋದ್ಯೋಗಿಗಳು ಡ್ರೈವರ್ಗಳು ಇದ್ದಾರೆ ಆಟೋ ನಡೆಸ್ತಾ ಇರ್ಬೋದು ಟ್ಯಾಕ್ಸಿ ನಡೆಸ್ತಾ ಇರ್ಬೋದು ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದೀನಿ ಇಂಥವರಿಗೆಲ್ಲರೂ ಗುರುತಿಸಿ ಇದೇ ಅಭಿವೃದ್ಧಿ ನಿಗಮದಿಂದ ಅದೇ ಮಾದರಿಯಲ್ಲಿ ಏನಪ್ಪ ಅಂದ್ರೆ ಇವರಿಗೆ ಉದ್ಯೋಗ ಸಿಗಬಹುದು ಒಟ್ಟು ಸರ್ಕಾರದಿಂದ ಸವಲತ್ತು ಸಿಗಬಹುದು ಅಂತ ಇದರ ಸಲುವಾಗಿ ನಾವು ಅಭಿವೃದ್ಧಿ ನಿಗಮ ಕೇಳ್ತಾ ಸರ್ ಈಗಾಗಲೇ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್ ಇದರಿಂದ ಹೊರತಾಗಿ ಅಭಿವೃದ್ಧಿ ನಿಗಮ ಪ್ರತ್ಯೇಕ ಆಗಬೇಕು ಸರ್ ರೈಟ್ ನಿಮ್ಮ ಪೋಷನ್ ಕರೆಕ್ಟ್ ಇದೆ ದೇವರಾಜ್ ಅರಸು ಅಭಿವೃದ್ಧಿ ನಿಗಮನಲ್ಲಿ ಬಹಳಷ್ಟು ಸಮುದಾಯದವರು ಇದ್ದಾರೆ ಮತ್ತೊಂದು ಏನಿದೆ ಅಂತಂದ್ರೆ ಇವತ್ತು ದೇವರಾಜ್ ಅರಸು ಅಭಿವೃದ್ಧಿ ನಿಗಮನಲ್ಲಿ ಅವರು ಏನು ಪ್ರೋಗ್ರಾಮ್ಸ್ ಇದೆ ಏನೇನು ಸರ್ಕಾರದ ಪಾಲಿಸಿಗಳಿದೆ ಮತ್ತು ಸ್ಕೀಮ್ಸ್ ಏನಿದೆ ಅನ್ನೋದು ಯಾರಿಗೂ ಗುರುತಾಗೋದಿಲ್ಲ ಜನತನ ಅದು ಈಸಿಲಿ ಹೋಗೋದಿಲ್ಲ ಇದು ನಮ್ಮದು ಇಂಡಿವಿಜುವಲ್ ಇಡಿಗೆ ಅಭಿವೃದ್ಧಿ ನಿಗಮ ಇತ್ತಂತಂದರೆ ನಮ್ಮದೇ ಆದಂಥ ಇಡೀ ಸ್ಟೇಟ್ನಲ್ಲಿ ನಮ್ಮದೇ ರಾಜ್ಯದ ಏನಪ್ಪ ಅಂದ್ರೆ ಒಬ್ಬರು ಅಧ್ಯಕ್ಷರಿರ್ತಾರೆ ಸಮುದಾಯದವರೇ ಅಧ್ಯಕ್ಷರಿರ್ತಾರೆ ಮತ್ತು ಪ್ರತಿಯೊಂದು ಜಿಲ್ಲೆನಂದು ಒಂದು 10-20 ಏನಪ್ಪ ಅಂತಂದ್ರೆ ಡೈರೆಕ್ಟರ್ಸ್ ಇರ್ತಾರೆ ಇದು ಒಂದು ಅಭಿವೃದ್ಧಿ ನಿಗಮ ಕ್ಯಾಬಿನೆಟ್ ದರ್ಜೆ ಕ್ಯಾಬಿನೆಟ್ ನಿಗಮ ಅಭಿವೃದ್ಧಿ ಬೇಕು ಯಾಕಂದ್ರೆ ಸುಮ್ಮನೆ ನಾಮಕಾಸ್ತಿ ಮಾಡಿದ್ರೆ ಬರೋದಿಲ್ಲ ಇದು ಕ್ಯಾಬಿನೆಟ್ ದರ್ಜೆ ಇದನ್ನು ಮಾಡಿ ಇದಕ್ಕೆ ಒಂದು 500 ಕೋಟಿ 700 ಕೋಟಿ ಪ್ರತಿ ವರ್ಷ ಅವ್ರನ್ನ ಇದನ್ನು ಇಟ್ಟಾಗ ಈ ಜನಾಂಗಕ್ಕೆ ಏನಪ್ಪ ಅಂತಂದ್ರೆ ಎಲ್ಲ ನಮ್ದು ಒಳ ಪಗಡ್ಗಳು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರೆ ಇವತ್ತು ಇಡೀ ಕರ್ನಾಟಕ ಸ್ಟೇಟ್ದಲ್ಲಿ ನಮ್ಮ ಜನಾಂಗ ಏನಪ್ಪ ಅಂದ್ರೆ ಬೇರೆ ಬೇರೆ ಈಗ ಉತ್ತರ ಕನ್ನಡ ಇರ್ಬೋದು ಸೌತ್ ಕೇರಳ ಇರ್ಬೋದು ಹಳೆ ಪೈಕಿಯ ಈ ಅಂತ 108 ನಮ್ಮ ಒಳ ಪಗಡ್ಗಳು ಇದೆ
ಈಡಿಗೆ ಅಭಿವೃದ್ಧಿ ನಿಗಮ ಆಯ್ತಂದ್ರೆ ಇವು ಎಲ್ಲ ಪಕ್ಕಗಳು ಒಂದು ಪ್ಲಾಟ್ಫಾರ್ಮಲ್ಲಿ ಬರ್ತಾರೆ, ಇವರೆಲ್ಲರೂ ಮತ್ತು ಒಂದಾಗ್ತವೆ. ಅದರಿಂದ ಇದರಿಂದ ಒಂದು ಈಗ ನೋಡಿ, ಸಪೋಸ್ ನಮ್ಮ ಬಿದರ್ ಜಿಲ್ಲೆಯಿಂದ ಒಂದು ಅಭಿವೃದ್ಧಿ ನಿಗಮಕ್ಕೆ ಒಬ್ಬರು ನಿರ್ದೇಶಕರಾಗಿ ಹೋದರು, ಇಲ್ಲಿ ನಮ್ಮ ಜಿಲ್ಲೆಗೆ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಏನಿದೆ ಅವರನ್ನು ನೋಡ್ಕೊಂಡು ಅವ್ರು ಗುರುತಿಸಿ ಏನಪ್ಪ ಅಂದ್ರೆ ನಿಗಮದಿಂದ ಡೈರೆಕ್ಟ್ ಕೊಡಿಸ್ಬೋದಾ ಅನ್ಕೊಳ್ತೀವಿ. ಹಾ, ದೇವರಾಜ ಸಮೃದ್ಧಿನಿಂದ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಡಿವಿಜುವಲ್ ಅಭಿವೃದ್ಧಿ ನಿಗಮ ಇತ್ತಂತಂದ್ರೆ ಅವರನ್ನು ನಾವು ಗುರುತಿಸಿ ನಮ್ಮ ಜನಾಂಗದಲ್ಲಿ ಇಲ್ಲಿದ್ದಾರೆ, ಇವ್ರಿಗೆ ಇದು ಬೇಕು, ಇವ್ರಿಗೆ ಇದು ಬೇಕು ಅದು ಮಾಡ್ಬೋದು. ಇದರಲ್ಲಿ ಅಭಿವೃದ್ಧಿ ಆಗ್ತದೆ. ಇದ್ರ ಸಲುವಾಗಿ ನಾವು ಇಂಡಿವಿಜುವಲ್ ಈಡಿಗೆ ಅಭಿವೃದ್ಧಿ ನಿಗಮ ನಾವು ಕೇಳ್ತೇವೆ. ಈಗ ಪ್ರತ್ಯೇಕ ಅಭಿವೃದ್ಧಿ ನಿಗಮದಿಂದ ಸರ್ ಈಡಿಗ ಜನಾಂಗಕ್ಕೆ ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ? ಇದರಲ್ಲಿ ಒಂದು ವಸತಿ ಯೋಜನೆ. ಈಗ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಜನ ಇನ್ನೊಂದು ನಮ್ಮ ಟ್ಯಾಪರ್ಸ್ ಏನಿದ್ದಾರೆ ಪಾಪ ಚಿಂಚೋಳಿ ಚಿತ್ತಾಪುರ ಈ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಅವರೆಲ್ಲ ಅಡವಿಯಲ್ಲಿ ಇರ್ತಕ್ಕಂಥ ಜನ ಅವರೆಲ್ಲ ಅಲ್ಲಿ ಬನಗೋಳದಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಸೂರೇ ಇದ್ದಿದ್ದಿಲ್ಲ ಅಲ್ಲಿ ಇಲ್ಲಿ ಇದ್ದೆಲ್ಲೋ ಇದ್ದಾರೆ. ಈಗ ಹೇಗಂದ್ರೆ ಬಂಜಾರ ಅಭಿವೃದ್ಧಿ ನಿಗಮ ನಿಮ್ಗೆ ಮೊದಲು ಹೇಳಿದಾಗ ಅವ್ರಿಗೆ ಹಂಗೆ ಆ ರೀತಿ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಜನ ಅಂದ್ರೆ ಬಿಲೋ ಪ್ರಾವರ್ಟಿ ಲೈನ್ ಯಾರಿಗೆ ಮನೆ ಇಲ್ಲ, ರೆಸರ್ವೇಷನ್ ನಮಗೆ 2.95 ಕೊಡ್ತಾ ಇದೆ ಈಗ ದೇವರಾಜ ಅಭಿವೃದ್ಧಿ ನಿಗಮಕ್ಕೆ. ಅದೇ 2.59 ಇದೆ, ರಿಟೈರ್ ಮಾಡ್ಕೊಂಡು ನಾವು ಅಭಿವೃದ್ಧಿ ನಿಗಮ ಕೊಟ್ಟು ಅವ್ರಿಗೆ ಮನೆಗಳು ಹಂಚ್ಬೋದು. ಓಕೆ, ಅಲ್ಲಿ ರಿಟೈರ್ ಮಾಡಿ ಅಭಿವೃದ್ಧಿ ನಿಗಮಕ್ಕೆ ನಮ್ಗೆ ಕೊಟ್ಟಮೇಲೆ ನಮ್ಮ ಜನಕ್ಕೆ ಎಲ್ಲೆಲ್ಲಿ ಬೇಕು ಮನೆ ಅವ್ರಿಗೆ ಮನೆ ಕೊಡ್ಬೋದು. ಮತ್ತು ಅವ್ರಿಗೆ ಶಿಕ್ಷಣಿಕವಾಗಿ ಇವೆಲ್ಲ ಏನು ನಾನು ಬಂದು ಹೇಳಿದ್ದೀನಿ ಅದ್ರ ಪ್ರಕಾರ ಇದು ಅವ್ರಿಗೊಂದು ಹೆಲ್ಪ್ ಆಗ್ತದೆ. ಇಡೀ ಜನಗಳ ಪ್ರಸಕ್ತ ಸ್ಥಿತಿಗತಿಗಳು ರಾಜ್ಯದಲ್ಲಿ ಹೇಗಿವೆ ಸರ್, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಂತ ಸರ್? ಒಳ್ಳೆ ಕ್ವಶನ್ ಇದೆ. ಫಸ್ಟ್ ಆಫ್ ಆಲ್, ರಾಜಕೀಯವಾಗಿ ನಮ್ಮ ಇಡೀ ಜನಾಂಗದ ಸ್ಥಿತಿಗತಿ ಭಾಳ ಚಿಂತಾಜನಕವಾಗಿದೆ. ಯಾಕಂತಂದರೆ ವಿಧಾನಸಭೆಯಲ್ಲಿ 21-22 ಜನ ಇರ್ತಿದ್ರು, ಶಾಸಕರು ಇರ್ತಿದ್ರು. ಇವತ್ತು 6-7 ಜನರಿಗೆ ಕುಸಿದಿದ್ದೀವಿ ನಾವು. ಭಾಳ ಗಂಭೀರವಾದ ವಿಷಯ ಇದೆ ಅನ್ನೋದು ಎಲ್ಲ ನಮ್ಮ ಸಮುದಾಯ ಜನರು ಇವತ್ತು ಇದು ವಿಚಾರ ಮಾಡ್ತಕ್ಕಂಥ ವಿಷಯ. ಲೋಕಸಭೆ ಸದಸ್ಯರು 4 ಜನ ಇರ್ತಿದ್ರು, ಇವತ್ತು 0 ಆಗಿದ್ದೀವಿ. ರಾಜ್ಯಸಭಾ ಸದಸ್ಯರು ಇರ್ತಿದ್ರು, ಅದನ್ನು 0 ಆಗಿದ್ದೀವಿ. ಇಲ್ಲ ಎಲ್ಲೋ ಎಲ್ಲೋ ಒಬ್ಬರೊಬ್ಬರು ಇಲ್ಲಿ ಸೇರಿದ್ರೆ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಲ್ಲೆಯಲ್ಲಿ ಎಲ್ಲೋ ಕೆಲವೊಂದು ಜಿಲ್ಲೆಯಲ್ಲಿ ಒಬ್ಬರು ಇವರು ಆಗಿದ್ದ ಪರಿಸ್ಥಿತಿ. ಈ ರೀತಿ ಆಗೋದಕ್ಕೆ ರಾಜಕೀಯವಾಗಿ ತೀರಾ ಹಿಂದುಳಿದವ ಆಗಿಬಿಟ್ಟಿದ್ದೀವಿ ನಾವು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮ ಜನ ಎಲ್ಲೆಲ್ಲಿ ಪ್ರಬಲವಾಗಿದ್ದರೂ ಸಹ ಇವತ್ತು ಕೆಲವೊಂದು ಸಮಸ್ಯೆಗಳಿಗೆ ಎದುರಾಕ್ಕೊಂಡು ರಾಜಕೀಯವಾಗಿ ತೀರಾ ಹಿಂದುಳಿದು ಬಿಟ್ಟಿದ್ದೀವಿ. ಉಳಿತು 2ನೇ ದರ್ಜೆದು ಈಗ ನಮ್ಮದು ಆರ್ಥಿಕವಾದಂಥ ಪರಿಸ್ಥಿತಿ. ಕುಲಕಸುಬವಾದಂಥ ಸೇದಿ ಸರಾಯಿ ಇದರ ಸರ್ಕಾರ ನಿಯಮಾನುಸಾರ ಬ್ಯಾನ್ ಆಗಿರೋದ್ರಿಂದ ಅಬಕಾರಿ ಗುತ್ತಿಗೆದಾರರೆಲ್ಲರೂ ಏನು ಜನಾಂಗದವ್ರು ಇದ್ದರು ಇವತ್ತೆಲ್ಲ ಅವರು ಉದ್ಯೋಗ ಕಾಕೊಂಡು ಎಲ್ಲ ಮಾಡಿ ಇವತ್ತಿರ ಸ್ವಲ್ಪ ಫೈನಾನ್ಸಲ್ಲಿ ವೀಕ್ ಆಗಿದ್ದಾರೆ. ಅದರ ಜೊತೆ ಜೊತೆ ರಾಜಕೀಯವಾಗಿಯೂ ಭಾಳಷ್ಟು ಜನ ವೀಕ್ ಆಗಿದ್ದಾರೆ. ಇದನ್ನು ಚಿಂತಾಜನಕವಾಗಿ ವಿಷಯ. ಮತ್ತೊಂದು ಏನಪ್ಪ ಅಂತಾರೆ, ಇಂಥವೆಲ್ಲ ವಿಷಯದಿಂದ ನಮ್ಮ ಜನಾಂಗ ಇವತ್ತು ರಾಜಕೀಯವಾಗಿ ನಾವು ತೀರಾ ಹಿಂದಿಳಿದೀವಿ ಅಂತಂದ್ರೆ ಇವತ್ತು ನಮ್ಮ ಜನಾಂಗ ಇಲ್ಲಿ ರಾಜ್ಯದವ್ರು ಏನಪ್ಪ ಅಂದ್ರೆ ಸ್ವಲ್ಪ ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತು ಒಂದಾಗುವಂಥ ಪರಿಸ್ಥಿತಿ ರಾಜಕೀಯವಾಗಿ ನಾವು ಬೆಳೆದರೆ ಇವತ್ತು ನಿಗಮ ಮಂಡಳಿ ಇರ್ಬೋದು ಯಾವುದೇ ವಿಷಯ ಭಾಳ ಈಸಿ ಆಗ್ಬೋದು. ಮತ್ತು ಇವತ್ತು ಈ ವಿಷಯನ ಯಾರು ಕೇಳೋರೇ ದಿಕ್ಕಿಲ್ಲ ಇಂಥ ಪರಿಸ್ಥಿತಿ. ಇವತ್ತು ನಾವು ರಾಜಕೀಯವಾಗಿನೂ ಹಿಂದುಳಿದೇವು ಅಂತಂದ್ರೆ ಮತ್ತು ಥೋಡೆ ದಿವಸದಲ್ಲಿ ನಾವು ಹಿಂದುಳಿದವರಲ್ಲ ಕಳೆದು ಹೋದವರು ಆಗ್ತೀವಿ ಅಂಬುದು ನನಗೆ. ಸರ್, ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ಜನರ ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿ ಸರ್. ಈ ನಮ್ಮ ಭಾಗದಲ್ಲಿ ಏನಿದೆ ಜಾಸ್ತಿ ಅಂತಂದ್ರೆ ನಮ್ಮಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಬಹಳ ಕೊರತೆ ಇದೆ. ಸಾಮಾಜಿಕವಾಗಿ ನಮ್ಮ ಸಮುದಾಯದವರು ಇರ್ತಕ್ಕಂಥ ಬೆಂಗಳೂರು ಮತ್ತು ಆ ಭಾಗದಲ್ಲಿ ಕೇಂದ್ರ ಸಂಘಟನೆ ಇರ್ಬೋದು ಬೇರೆ ಬೇರೆ ಎಲ್ಲರಾಗಿ ಇವತ್ತು ನಾವು ತೀರಾ ಅವ್ರತನ ನಮ್ಮ ಪರಿಸ್ಥಿತಿ ತನ ಅವ್ರು ಬಂದು ನೋಡ್ಲಿಕ್ಕೆ ತಯಾರಿಲ್ಲ. ನಮ್ಮದು ಪರಿಸ್ಥಿತಿ ಈಗ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾಕಂತಂದರೆ ಭಾಳ ಭಾಳ ಕಷ್ಟ ಇದೆ ಎಲ್ಲ ರೀತಿಯಲ್ಲಿ. ಇವತ್ತು ಇಲ್ಲಿ ನಮ್ಮಲ್ಲಿ ಹೆಚ್ಚು ಗುಲ್ಬರ್ಗ ಜಿಲ್ಲೆಯಲ್ಲಿ ನೋಡಿದ್ರೆ ಟ್ಯಾಪರ್ಸ್ ಜನ ಜಾಸ್ತಿ ಇದ್ದಾರೆ. ಚಿತ್ತಾಪುರ, ಚಿಂಚೋಳಿ ಈ ಭಾಗದಲ್ಲಿ, ಯಾದಗಿರಿ ಈ ಭಾಗದಲ್ಲಿ ಇವತ್ತು ಅವರಿಗೆ ಮೂಲ ಸೌಕರ್ಯಗಳು ಏನೇನು ಕೊಡಬೇಕು ಅಂತ ಸರ್ಕಾರ ಏನಪ್ಪ ಅಂದರೆ ಸಂಧಿ ಸರ ಬಂದು ಇದ್ಮೇಲೆ ಅವ್ರಿಗೆ ಏನೇನು ಸಿಗಬೇಕಿತ್ತು ಅದರಲ್ಲೆಲ್ಲ ವಂಚಿತ ಆಗಿದ್ದಾರೆ. ಒಂದು ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕದವರೇ ಈ ಭಾಗದ ಜನರೇ ಇವತ್ತು ಇಲ್ಲ ಇಡೀ ಸ್ಟೇಟ್ನಾಗ ಏನಪ್ಪ ಅಂದ್ರೆ ಸಮುದಾಯ ಸಮಾಜ ಕಟ್ಟೋದ್ರಲ್ಲಿ ಭಾಳ ಪಾತ್ರ ವಹಿಸಿರ್ತಕ್ಕಂಥ ಜನ. ಇವತ್ತು ನಾವೇ ಭಾಳ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೆ ಇಲ್ಲಿ ಎಲ್ಲ ಪ್ರಾಂತ ವೈದ್ಯ ಏನಪ್ಪ ಅಂದರೆ ಬೇರೆ ಬೇರೆ ಇದೆ. ಈಗ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ತೆಲಂಗಾಂತವರು ಇವರ ಜಾತಿದಲ್ಲೂ ಸಹ ತೆಲಂಗಾಂತ ಬರೆಸಿ ಇವತ್ತು ಅದು ಇವತ್ತು ಜನರದಲ್ಲಿ ಫೈಟ್ ಮಾಡಬೇಕಾಗ್ತದೆ. ಯಾವುದೇ ಪೋಸ್ಟ್ ಎಜುಕೇಷನ್ ಇರಲಿ ಇದು ಜಾಬ್ಸ್ ಹೋಗಬೇಕಾದ್ರೆ ನಾನು ನೋಡಿದ್ದೀನಿ ಒಂದು 2 ವಿಷಯ ನಮ್ಮ ಗಮನಕ್ಕೆ ಬಂತು. ಅವರು ಜನರಲ್ಲಿ ಫೈಟ್ ಮಾಡಬೇಕಾಗ್ತದೆ. ಕ್ಯಾಟಗರಿ ಎದಲ್ಲಿ ಬಂದರೂ ಸಹ ಅವ್ರು ಏನೋ ಒಂದು ತಪ್ಪು ಮಾಡಿ ತೆಲಂಗಾಂತ ಬರೆದು
ಇವತ್ತು ನಾವು ಸರ್ಕಾರದಿಂದ 2L ನಮಗೆ ಸೌಲಭ್ಯ ಸಿಗಬೇಕು ಅದರಲ್ಲಿ ವಂಚಿತ ಆಗಿದ್ವಿ. ಇದೇ ರೀತಿ ಕೆಲವೊಂದು ಭಾಗದಲ್ಲಿ ಚಿತ್ತಾಪುರ ಚಿಂಚೋಳಿ ಕೆಲವೊಂದು ಭಾಗ ತೆಲಂಗಾಣ ಬಾರ್ಡರ್ನಲ್ಲಿ ಇವತ್ತು ಪರಿಸ್ಥಿತಿ ಜನಾಂಗದ ಹೇಗಿದೆ ಅಂತಾರೆ ಮತಾಂತರ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಲ್ಲಿ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಇವತ್ತು ನಮ್ಮ ರಾಜ್ಯದ ಜನ ಎಲ್ಲ ನಮ್ಮ ಇಡೀ ಸಮುದಾಯ ಸಮಾಜ ಬಾಂಧವರೆಲ್ಲ ವಿಚಾರ ಮಾಡೋಂಥ ಪರಿಸ್ಥಿತಿ ಇಂಥವೆಲ್ಲ ಸಮಸ್ಯೆಗಳಿದೆ. ಇವತ್ತು ಇಡೀ ಜನ ಎಲ್ಲ ಸ್ವಲ್ಪ ಎಚ್ಚೆತ್ತುಕೊಂಡು ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತೊಂದು ಪುನಃ ಮತ್ತೆ ಸಂಘಟನೆದಲ್ಲಿ ಒಂದು ಚುರುಕಾಗಬೇಕಂತ ನನ್ನ ಅನಿಸಿಕೆ. ಸರ್, ತಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ, ತಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್? ನಮ್ಮ ಕುಟುಂಬದ ಹಿನ್ನೆಲೆ ನಮ್ಮ ಪೂಜ್ಯ ದಿವಂತ ತಂದೆಯವರಾದಂಥ ಧರ್ಮಯ್ಯ ಶಿವಯ್ಯ ಬೋರಳೆಯವರು, ಅವರು ಸ್ವತಂತ್ರ ಹೋರಾಟಗಾರರು. ಇವತ್ತೆಲ್ಲ ಸುಮಾರು ವರ್ಷದಿಂದ ಇವತ್ತು ಪ್ರತಿಯೊಂದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ನೆರೆ ರಾಜ್ಯ ಆದಂಥ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ನಮ್ಮ ತಂದೆಯವರು ಇವತ್ತಿಗೂ ಹೆಸರು ಹೇಳಿದ್ರೆ ನನಗಿಂತ ಚೆನ್ನಾಗಿ ಅವರೇ ಹೇಳ್ತಾರೆ. ಇತಿಹಾಸಗಳು ಇದೆಯಲ್ಲ, ಕೆಲವೊಬ್ಬರು ಡಾಕ್ಟರ್ ಪುರ್ಣೇಶ್ ಅಂತ ಒಬ್ಬರು ಪುಣಾದಲ್ಲಿ ಅವರು ಬುಕ್ ಬರೆದಿದ್ದಾರೆ, ನಮ್ಮ ತಂದೆಯವರು ಗೋಪಾಲ್ ದೇವ್ ಶಾಸ್ತ್ರಿ ಇವರೆಲ್ಲ ಮತ್ತು ಮಾಜಿ ದಿಗ್ವಂತ ಸಂಸದರಾದಂಥ ರಾಮಚಂದ್ರ ವೀರಪ್ಪ ಇವರೆಲ್ಲ ಆ ಟೈಮಲ್ಲಿ ಆ ಕಾಲದಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ವತಂತ್ರ ಹೋರಾಟಗಾರರು. ಗೋವಾ ಮತ್ತು ಸೋಲಾಪುರದಲ್ಲಿ ಇದ್ದು ಇವರೆಲ್ಲ ಏನಪ್ಪ ಅಂದ್ರೆ ಅವಾಗ ನಮ್ಮ ರಾಜ್ಯದ್ದು ಭಾರತ ಸರ್ಕಾರದ ಬಾರ್ಡರ್ ಆದಂಥ ನಳದುರ್ಗ ಕಿಲಾ ಅಲ್ಲಿಗೆ ಭಾರತ ಸರ್ಕಾರ ಇತ್ತು, ಈ ಕಡೆ ಎಲ್ಲ ನಿಜಾಮ್ ಸ್ಟೇಟ್ ಇತ್ತು. ಆ ಕಾಲದಲ್ಲಿ ಇವರೆಲ್ಲ ಏನಪ್ಪ ಅಂದ್ರೆ ಹೋರಾಟ ಮಾಡಿ ಎಲ್ಲ ಸಮುದಾಯದ ಜನರಿಗೆ ಏನಪ್ಪ ಅಂತಂತಂದ್ರೆ ನ್ಯಾಯಕ್ಕೆ ಒದಗಿಸಿಕೊಟ್ಟರುವಂಥವ್ರು. ಮತ್ತೊಂದು ಅವರು ನಮ್ಮ ತಂದೆಯವರು ಏನಪ್ಪ ಅಂದ್ರೆ ಕೇವಲ ನಮ್ಮ ಒಂದೇ ಸಮುದಾಯಕ್ಕಲ್ಲ, ಎಲ್ಲ ಜನಕ್ಕೆ ಹಿಂದುಳಿದವರಂತ ಎಲ್ಲ ಸಮುದಾಯಗಳು ಮತ್ತು ತುಳಿತಕ್ಕೆ ಒಳಗಾದಂಥ ಸಮುದಾಯಗಳು ಎಲ್ಲರಿಗೆ ತಗೊಂಡು ಹಿಂದುಳಿದಂಥ ವರ್ಗಗಳು ಎಲ್ಲರಿಗೆ ತಗೊಂಡು ಅವರು ಬಂದಂಥವ್ರು. ಅದ್ರ ಜೊತೆ ನಮ್ಮ ಸಮುದಾಯದ ಬರಳಷ್ಟು ಜನ ನಮ್ಮಲ್ಲಿ ಇದ್ದಾರೆ, ಇವರೆಲ್ಲರನ್ನು ಸೇರಿಸಿ ಅವ್ರಿಗೂ ಒಂದು ಹಂತಕ್ಕೆ ತಗೊಂಡು ಅವರೆಲ್ಲರೂ ಅಭಿವೃದ್ಧಿ ಮಾಡಿಸಲಾಗಿ ನಮ್ಮ ತಂದೆಯವರು ಕಷ್ಟಪಟ್ಟಿದ್ದು ಆಯಿತು. ಇವತ್ತು ನಮ್ಮ ತಂದೆ ಬಗ್ಗೆ ನಾ ಹೇಳೋದಕ್ಕಿಂತ ಮುಂಚೆ ನೀವು ಇವತ್ತು ಯಾರಾದರೂ ಓಲ್ಡ್ ಏಜ್ ಪರ್ಸನ್ಸ್ ಅವ್ರು ಕೇಳಿದ್ರೆ ನಮಗೆ ಇವತ್ತಿಗೂ ನಮ್ಮ ಭಾಳ ಹೆಮ್ಮೆಯ ವಿಷಯ ಆಗ್ತದೆ. ನಮ್ಮ ತಂದೆಯವರು ಯಾರಾದರೂ ಕೇಳಬೇಕು ಭಾಳ ಅವ್ರ ಬಗ್ಗೆ ನಮಗಿಂತ ಮುಂಚೆ ಅವರೇ ಹೇಳ್ತಾರೆ. ಕೆಲವೊಂದು ಹಳ್ಳಿಗಳೆಲ್ಲ ಅವರದು ಜಾನಪದ ಟೈಪ್ ಅವ್ರದ್ದು ಕಾರ್ಯಗಳು ಅವರು ಈಗ ಜಾಜಾನ್ಮಗಳು ಈ ಒಟಾಳ ಭಾಗದಲ್ಲಿ ಬುಡಕಟ್ಟು ಜನಾಂಗದವರು ಕೇಳಿ ಅವರು ನಮ್ಮ ತಂದೆಯವ್ರ ಮೇಲೆ ಅವರು ಹಾಡ ಇದು ಮಾಡಿದ್ದಾರೆ ಅದು ಕೇಳಿ ನಮಗೆ ಭಾಳ ಒಂದು ಆಶ್ಚರ್ಯ ಅನ್ನಿಸ್ತು. ಇವತ್ತಿಗಾದ್ರೂ ಭಾಳ ಹೆಮ್ಮೆಯ ವಿಷಯ ಅಂತ ಅನ್ನಿಸ್ತದೆ. ಅವರು ನಮ್ಮ ತಂದೆಯವರು ಇವತ್ತಿಗೆ ನಾವಾದರೂ ಸಹ ಎಲ್ಲ ಸಮಾಜ ಎಲ್ಲ ಸಮುದಾಯದ ಜೊತೆ ಒಂದು ತೊಗೊಂಡು ಹೋಗ್ತಾ ಇರ್ತೀವಿ. ಅದರ ಜೊತೆ ನಮ್ಮ ಸಮಾಜ ಬಗ್ಗೆನೂ ಸ್ವಲ್ಪ ಕಳ್ಕಳೆ ಇಟ್ಟು ನಮ್ಮ ಸಮುದಾಯಕ್ಕೆ ಬಗ್ಗೆ ಏನು ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸಂತ ಒಂದು ರೀತಿ ಪರಂಪರೆ ಇಲ್ಲಿವರೆಗೆ ಬಂದಿತ್ತು. ಸರ್, ಅಭಿವೃದ್ಧಿ ನಿಗಮದ ರೂಪುರೇಷೆಗಳು ಹೇಗಿರಬೇಕು ಅಂತ ಸರ್? ಈಡಿಗ ಅಭಿವೃದ್ಧಿ ನಿಗಮದ ರೂಪುರೇಷೆ ಬಗ್ಗೆ ಹೇಳಬೇಕಾದ್ರೆ ಏನಾಗಿದೆ, ಈಗ ಬೇರೆ ಭಾಳಷ್ಟು ಅಭಿವೃದ್ಧಿ ನಿಗಮಗಳು ಆಗಿವೆ. ನಾಮಕ ವ್ಯವಸ್ಥೆ ಸುಮ್ಮ ಒಂದು ಕಾರು ಒಂದು ಆಫೀಸ್ ಮಾಡಿ ಅದನ್ನು ಮಾಡಿದರೆ ಅದು ಯೂಸ್ ಆಗಲ್ಲ. ಅಭಿವೃದ್ಧಿ ನಿಗಮ ಆಗಬೇಕಾದ್ರೂ ಕ್ಯಾಬಿನೆಟ್ ದರ್ಜೆಯವೇ ಅಭಿವೃದ್ಧಿ ನಿಗಮ ಆಗಬೇಕು. ಅದಕ್ಕೆ ಏನಪ್ಪ ಅಂದರೆ ಸುಮಾರು ಇಲ್ಲಾಂದರೆ ಪ್ರತಿ ವರ್ಷ ಒಂದು 100 ಕೋಟಿ 500 ಕೋಟಿ ಏನಾದರೂ ಅದಕ್ಕೆ ಅನುದಾನ ಕೊಟ್ಟು ಅದರಲ್ಲಿ ವಸತಿ ಶಿಕ್ಷಣ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ಹಲವಾರು ಉತ್ತರ ಅದರಲ್ಲಿ ಕಾರ್ಯಕ್ರಮ ಇಡಬೇಕು. ಯಾಕಂತಂದರೆ ಈಗ ನಾವು ವಸತಿದು ಆಲ್ರೆಡಿ ಮತ್ತೆ ನಿಮಗೆ ಚರ್ಚೆ ಮಾಡಿದ್ದೀನಿ. ವಸತಿ ಬಂಜಾರ ಅಭಿವೃದ್ಧಿ ನಿಗಮ ಇದೆ ಮತ್ತು ಕೆಲವೊಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ. ಆ ರೀತಿ ಅವರು ಯಾವ ರೀತಿ ಅವ್ರಿಗೆ ಕೊಡ್ತಾರೆ ಅದೇ ರೀತಿ ಈಡಿಗ ಅಭಿವೃದ್ಧಿ ನಿಗಮದಿಂದ ಬಿಲೋ ಪ್ರಾವರ್ಟಿ ಲೈನ್ ಇರ್ತಕ್ಕಂಥ ಜನ ಯಾರಿಗೆ ವಸತಿ ಇಲ್ಲ ಅಂಥ ಜನರಿಗೆ ಅವ್ರ ವಸತಿ ಯೋಜನೆ ಈ ಅಭಿವೃದ್ಧಿ ನಿಗಮದಿಂದ ಸಿಗಬೇಕು. ಅವರ ಮಕ್ಕಳಿಗೆ ಯಾರು ಈಗ ನಮ್ಮಲ್ಲಿ ಟ್ಯಾಪರ್ಸ್ ಇದ್ದಾರೆ ಅಡವಿಯಲ್ಲಿ, ಆ್ಯಕ್ಚುಲಿ ಅವರು ಎಸ್ ಟಿ ಅಲ್ಲಿ ಬರಬೇಕು, ಯಾಕಂದ್ರೆ ಅಡವಿಯಲ್ಲಿ ಇರ್ತಕ್ಕಂಥ ಜನ ನಾವು ನಮ್ಮ ಜನಾಂಗದವರು ಟ್ಯಾಪರ್ಸ್ ಎಲ್ಲ. ಆ ಜನ ಏನಪ್ಪ ಅಂತಂದ್ರೆ ಅವರಿಗೆ ಅವರು ಮಕ್ಕಳಿಗೆ ಶಿಕ್ಷಣವಾಗಲಿ ಮತ್ತು ರಾಜಕೀಯವಾಗಿ ಇರ್ಬೋದು ಸರ್ಕಾರಿ ನೌಕರದಾರರಲ್ಲಿ ಇರಬೇಕು ಎಲ್ಲದರಲ್ಲಿ ಬಹಳ ಹಿಂದೆ ಹೋಗ್ತಾ ಇದೆ ಸಮುದಾಯ. ಅದಕ್ಕೆ ಈ ಅಭಿವೃದ್ಧಿ ನಿಗಮದಿಂದ ಅವರಿಗೆ ಶಿಕ್ಷಣ ಫೀಸ್ ಇರ್ಬೋದು ಬೇರೆದೆಲ್ಲ ಸೌಲಭ್ಯ ಅನ್ಕೊಂಡ್ರೆ ನಿಗಮದಿಂದ ಅವರಿಗೆ ಲೋನ್ ಕೊಡ್ತಕ್ಕಂಥದ್ದು, ಶಿಕ್ಷಣ ಲೋನ್ ಕೊಡ್ತಕ್ಕಂಥ ಅಭಿವೃದ್ಧಿ ನಿಗಮದಿಂದ ಆಗಬೇಕು. ಮೂರನೇ ಅದಕ್ಕೆ ಸ್ವಯಂ ಉದ್ಯೋಗ, ಈ ದೇವರಾಜ ಅಭಿವೃದ್ಧಿ ನಿಗಮದಿಂದ ಏನಪ್ಪ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಐರಾವತ್ ಅಂತ ಸ್ಕೀಮ್ ಇದೆ, ಕಾರ್ ಟ್ಯಾಕ್ಸಿ ಓಡಿಸೋ ಸಲುವಾಗಿ ಆಯಿತು, ಕ್ಯಾಬ್ ಓಡಿಸೋ ಸಲುವಾಗಿ ಆಯಿತು, ಟೂರಿಸ್ಟ್ ಇದರಲ್ಲಿ ಆ ಮಾದರಿಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅಭಿವೃದ್ಧಿ ನಿಗಮದಿಂದ ನಮ್ಮ ಸಮುದಾಯ ಜನರಿಗೆ 2.9 ಏನಿದೆ ಇಷ್ಟು ಕೊಡಬೇಕಂತ ಅದಿಷ್ಟೇ ನಮಗೆ ಈ ಅಭಿವೃದ್ಧಿ ನಿಗಮದಿಂದ ಪಟ್ಟಾಗ ನಮ್ಮ ಜನಾಂಗಗಳಿಗೆ ನಾವೇ ಗುರುತಿಸಿ ಏನಪ್ಪ ಅಂದ್ರೆ ನಮ್ಮ ಜನಾಂಗದಲ್ಲಿ ಯಾರು ಇದ್ದಾರೆ ಅಂತ ನಾವು ಗುರುತಿಸಿ ನಿಗಮದಿಂದ ಕೊಡ್ಬೋದು, ಸ್ವಯಂ ಉದ್ಯೋಗನೂ ಆಗ್ತದೆ ಅವರಿಗೆ. ಎರಡನೇದಾಗಿ ನೀವು ಈಗ ಮೂರನೇ ಹಂತ ಏನಂತಂದರೆ ಈ ಅಭಿವೃದ್ಧಿ ನಿಗಮ ನಡಿಬೇಕಂದ್ರೆ ಆ ಅಭಿವೃದ್ಧಿ ನಿಗಮಕ್ಕೆ ಸ್ವಲ್ಪ ಇಂಡಿವಿಜುವಲ್ ಸೋರ್ಸ್ ಬೇಕು.
ಅಭಿವೃದ್ಧಿ ನಿಗಮ ನಡೆಸಬೇಕಾದ್ರೆ ಸಿರ್ಫ್ ಖರ್ಚು ಮಾಡೋದು ಅಷ್ಟೇ ಅಲ್ಲ, ಆ ಅಭಿವೃದ್ಧಿ ನಿಗಮಕ್ಕೆ ಏನಪ್ಪ ಅಂದ್ರೆ ಸೋರ್ಸ್ನು ಮತ್ತು ಜನಾಂಗಕ್ಕೆ ಒಂದು ಉದ್ಯೋಗನೂ ಸಿಗಬೇಕಾದ್ರೆ ಒಂದು ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು. ಯಾವ ಮಾದರಿ ಇಲ್ಲ ಅಂತಂದ್ರೆ ಈಗ ನೋಡ್ರಿ, ಅರಣ್ಯ ಅಭಿವೃದ್ಧಿ ನಿಗಮ ಅಂತ ಕರ್ನಾಟಕ ಸರ್ಕಾರದ ಒಂದು ಅಭಿವೃದ್ಧಿ ನಿಗಮ ಇದೆ. ಅದರಲ್ಲಿ ಸೌತ್ ಕೇಂದ್ರದಲ್ಲಿ ಕುಂದಾಪುರ ಸಮೀಪ ಎಲ್ಲಾದರೂ 2600 ಎಕರೆ ಸರ್ಕಾರಿ ಜಮೀನೇನಪ್ಪ ಅಂದ್ರೆ ಅದು ನಿಗಮಕ್ಕೂ ಕೊಟ್ಟಿದೆ. ಅಲ್ಲಿ ಒಂದು ಬುಡಕಟ್ಟು ಜನಾಂಗದವರು ಏನಪ್ಪ ಅಂದ್ರೆ ರಬ್ಬರ್ ತೆಗಿತಾರೆ, ರಬ್ಬರ್ ಬೆಳೆಸ್ತಾರೆ ಅಭಿವೃದ್ಧಿ ನಿಗಮದಿಂದ. ಆ ರಬ್ಬರ್ ಏನಪ್ಪ ಅಂದ್ರೆ ಅಭಿವೃದ್ಧಿ ನಿಗಮದಿಂದ ಬೇರೆ ಟೈರ್ ಫ್ಯಾಕ್ಟ್ರಿ ರಬ್ಬರ್ ಫ್ಯಾಕ್ಟ್ರಿಗಳಿಗೆ ಮಾರಿ ಅದ ಆದಾಯದಲ್ಲಿ ಒಂದು ನಿಗಮ ನಡೆದಿದೆ. ಆ ಮಾದರಿಯಲ್ಲಿ ಈಗ ನಮ್ಮ ಜನಾಂಗದವರು ಸ್ವಯಂ ಉದ್ಯೋಗ ಕಳ್ಕೊಂಡು ಕೂತಂತ ಜನ ಏನಿದೆ ಟ್ಯಾಪರ್ಸ್ ಅವರಿಗೆ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ, ಗೌಟಾಣ ಮತ್ತು ನೆರೆ ತೊರೆಯಲ್ಲಿರ್ತದೆ ಅಕ್ಕಪಕ್ಕದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಏನಪ್ಪ ಅಂತಾರೆ, ಮತ್ತು ಅದು ಇದು ಸಿಂಧಿ ಗಿಡ ಅಲ್ಲಲ್ಲಿ ಫಾರೆಸ್ಟ್ ನಿಗಮ ಥರ ಇವರು ನಟ್ಟಿಸಿ ಆ ಗಿಡದಿಂದ ಬರ್ತಕ್ಕಂಥ ನೀರ ಏನಪ್ಪ ಅಂದರೆ ಈಗ ಈಗಾಗಲೇ ತೆಂಗಿನ ನೀರ ಏನೋ ಮಾರಾಟ ಮಾಡ್ತಾ ಇದ್ದಾರೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ, ಆ ಕಡೆ ಎಲ್ಲ ಒಂದು ಹಬ್ಬ ಆಗಿದೆ. ಆ ಮಾದರಿ ಏನಪ್ಪ ಅಂದರೆ ಯಾಕೆ MSL ಲಿಕ್ಕರ್ ಔಟ್ಲೆಟ್ಸ್ ಯಾವ ರೀತಿ ಮಾಡಿದ್ದಾರೆ ಆ ರೀತಿ ಸರ್ಕಾರ ವತಿಯಿಂದ ಮಾಡಿ ಟೆಟ್ರಾ ಪ್ಯಾಕ್ನಲ್ಲಿ ಪ್ಯಾಕ್ ಮಾಡಿ ಐಸ್ ಕ್ರೀಮ್ ಗಾಡಿ ಹೆಂಗೆ ಬರ್ತದಲ್ಲ ಪ್ಯಾಕ್ ಕೋಲ್ಡ್ ಆ ಟೈಪ್ ಏನಪ್ಪ ಮಾಡಿ ಅದು ನಮ್ಮ ಜನಾಂಗ ಉದ್ಯೋಗವೂ ಸಿಕ್ಕಂಗಾಗ್ತದೆ, ಸೆಕೆಂಡ್ ಸರ್ಕಾರಕ್ಕೆ ಆದಾಯನೂ ಬರ್ತದೆ, ನಿಗಮಕ್ಕೂ ಆದಾಯ ಬರ್ತದೆ. ಇದೊಂದು ಸೂಕ್ತ ಆ ಮಾದರಿಯಲ್ಲಿ ಏನಪ್ಪ ಅಂತಂದ್ರೆ ನೀರಾ ಟ್ಯಾಟ್ರಾ ಪ್ಯಾಕ್ ಮಾಡಿ ನಮ್ಮ ಜನಾಂಗ ಟ್ಯಾಪರ್ಸ್ಗಳಿಗೆ ಉದ್ಯೋಗವೂ ಸಿಗ್ತದೆ, ಸರ್ಕಾರಕ್ಕೆ ಅದರಿಂದ ಆದಾಯನೂ ಬರ್ತದೆ. ಇದು ಒಂದು ನಮಗೆ ನೀರಾ ಉದ್ಯೋಗ ಅದು ಅಭಿವೃದ್ಧಿ ನಿಗಮದಲ್ಲೇ ಶಾಪಬೇಕು ಅನ್ನೋದು ನಮ್ಮದು ಅನಿಸಿಕೆ. ಸರ್ಕಾರದ ಮಟ್ಟದಲ್ಲಿ ಯಾವ ಪ್ರಯತ್ನ ನಡೆಸಿದ್ದೀರಾ ಅಂತ ಅಭಿವೃದ್ಧಿ ನಿಗಮ ನಾವು ಫಸ್ಟ್ 2014 15ರಲ್ಲಿ ಮಾನನೀಯ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇದ್ದಾಗ ಪೂರ್ವಭಾವಿ ಬಜೆಟ್ ಪೂರ್ವಭಾವಿ ಸಿದ್ಧತೆ ಮೀಟಿಂಗನ್ನು ಇಟ್ಕೊಂಡಿದ್ರು. ಆ ಇಟ್ಕೊಂಡಾಗ ಏನಪ್ಪ ಅಂದ್ರೆ ನಾನು ಮತ್ತು ನಮ್ಮ ದಿಗ್ವಂತ ನಾಯಕರಾದಂಥ ಮಾಜಿ ಶಾಸಕರಾದಂಥ ಬಿ ನಾರಾಯಣರಾವ್ ಸಾಹೇಬರು, ರಹೀಂ ಖಾನ್ ಸಾಹೇಬರು ನಾವೆಲ್ಲ ಸೇರಿ ಏನಪ್ಪ ಅಂದ್ರೆ ಆ ಟೈಮಲ್ಲಿ ಏನಪ್ಪ ಅಂದ್ರೆ ನಾರಾಯಣರಾವ್ ನಾನೇ ಒತ್ತಾಯ ಮಾಡಿಕೊಂಡ್ರು, ನಾವು ಅವರು ಸೇರಿ ಏನಪ್ಪ ಅಂದ್ರೆ ಕೃಷ್ಣ ಅವ್ರ ಮನೆಯಲ್ಲಿ ಹೋಗಿ ಏನಪ್ಪ ಅಂದ್ರೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೆ ಸರ್, ಇದು ಈ ರೀತಿ ಇದೆ ಸರ್, ಸ್ವಲ್ಪ ದಯಮಾಡಿಸಿದ್ರೆ ಅಂದಾಗ ಅವರು ಚೇಷ್ಟೆ ಮಾಡಿ ಒಂದು ವಿಷಯ ಹೇಳಿದ್ರೆ ಇಲ್ಲಪ್ಪ ಯಾರು ಇಲ್ಲಿವರೆಗೆ ನಿಮ್ಮ ಜನಾಂಗದವ್ರು ಯಾರು ಕೇಳಿದ್ರೆ ಎಲ್ಲ ಬಿಟ್ಟರೆ ನಿನಗೊಬ್ಬನಿಗೆ ಇದು ಬುದ್ಧಿ ಯಾಕೆ ಬಂತು ಅಂತ ಅಂತ ಒಂದು ವಿಷಯ ಅವರು ನನಗೆ ಕೇಳಿದರು. ಸರ್ ಹಿಂಗಿದೆ ಸರ್, ಇದನ್ನು ಮಾಡಿದ್ರೆ ಒಳ್ಳೇದಾಗ್ತದೆ, ಆಯ್ತು 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 ನೋಡೋಣ ಅಂತಂದು ಅಷ್ಟಿಗೆ ಬಿಟ್ಟರು. ಅವ್ರು ನೋಡಿ ಮೆಮೊರಾಂಡಮ್ ಕೊಟ್ಟಿದ್ವಿ. ಅದರ ನಂತರ ಬಹಳಷ್ಟು ಮಟ್ಟದಲ್ಲಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗೂ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಅಲ್ಲೆಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇಲ್ಲಂತಿಲ್ಲ. ನನ್ನ ಮಟ್ಟಿಗೆ ಏನೇನು ಆಗಬೇಕು, ಲಾಸ್ಟ್ ಟೈಮ್ನಾಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಲಾಸ್ಟ್ MLA ಎಲೆಕ್ಷನ್ ಆಗಿದ ಮೇಲೆ ನಮ್ಮ ಬಿ ನಾರಾಯಣರು ಶಾಸಕರಾದರು, ಶಾಸಕರಾಗಿದ ಮೇಲೆ ಏನಪ್ಪ ಅಂತಂದರೆ ನಾವು ಆ ಟೈಮ್ನಲ್ಲಿ ಬೆಳಗಾವಿ ಅಧಿವೇಶನ ಇತ್ತು. ಓಕೆ, ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲೆ ಕ್ವಶನ್ ಹಾಕ್ಸಿದ್ದೆ ನಾನು ನಮ್ಮ ಬಿ ನಾರಾಯಣರಾವ್ ಸಾಹೇಬರು. ಅದು ಎಲ್ಲೆ ಕ್ವಶನ್ ಇತ್ತು 26-27 ತಾರೀಕಿಗೆ ಅದು ಎಲ್ಲೆ ಕ್ವಶನ್ ಇತ್ತು. ಮೊನ್ನೆ ನಮ್ಮ ರಹೀಂ ಖಾನ್ ಸಾಹೇಬರು ಶಾಸಕರು ಇದ್ದಾರೆ, ಅವ್ರನ್ನೂ ಸಹ ಎಲ್ಲೆ ಕ್ವಶನ್ ಹಾಕ್ಸಿದ್ದಾರೆ ನಿಗಮ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ. ಅದು ಕೆಲವೊಂದು ಕಾರಣ ಅಂತ ನಮಗೆ 2 ದಿವಸ ಮೊದಲೇ ಸೆಷನ್ ಮುಕ್ಕಟ್ಕೊಳ್ಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅದು ಚರ್ಚೆಗೆ ಬರಲಿಲ್ಲ. ತಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳೇನು ಅಂತ? ಇದರ ರೂಪುರೇಷೆಯನ್ನು ನಾವು ಪ್ರಯತ್ನ ಮಾಡಿ ನಾವು ಸತತ ನಮ್ದು ಇದ್ದೇ ಇರ್ತದೆ. ನಾನು ಏನು ವಿಚಾರ ಮಾಡಿದ್ದೇನೆ ಅಂದರೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಈ ಅಭಿವೃದ್ಧಿ ನಿಗಮ ಈ ರೂಪುರೇಷೆ ಎಲ್ಲ ಇತ್ತಂದ್ರೆ ಈ ಸಮುದಾಯದಲ್ಲಿ ನಾವು ಹುಟ್ಟಿದ್ದು ಒಂದು ಋಣ ತೀರಿಸಿದಂಗೆ ಇದು ಆಯ್ತು ಅಂತಂದ್ರೆ ನಮ್ಮ ಋಣ ತೀರಿಸಿದಂಗೆ ಆಗ್ತದೆ ಅಂತ ನಾನು ಅನಿಸಿದ್ದೆ. ಇದಕ್ಕೆ ನಮ್ಮ ಇಡೀ ರಾಜ್ಯದ ಜನ ಎಲ್ಲರೂ ಉದ್ಧಾರ ಆಗ್ತದೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಪ್ರಯತ್ನ ಮಾಡಬೇಕು. ನಾನು ನಿನ್ನ ಎಂಬ ವಿಷಯ ಅಲ್ಲ, ಜನಾಂಗಕ್ಕೆ ಯಾವುದು ಒಳ್ಳೇದಾಗ್ತದೆ ಎಲ್ಲರೂ ವಿಚಾರ ಮಾಡಬೇಕು. ದೊಡ್ಡವರು ಸಣ್ಣವರು ಯಾರು ಇಲ್ಲ, ಈ ವಿಷಯಗಳು ಎಲ್ಲರೂ ಸ್ವಲ್ಪ ಎಲ್ಲರಿಗೆ ಒಳ್ಳೇದು ಅನ್ನಿಸ್ತಂದ್ರೆ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದೇ ನನ್ನ ಮಾತು. ನಮ್ಮ ಇಡೀ ಜನಾಂಗದ ಎಲ್ಲ ಸಮುದಾಯದ ಮುಖಂಡರು ಮತ್ತು ಎಲ್ಲ ಮಟ್ಟದ ಹೋರಾಟಗಾರರು ಎಲ್ಲರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆ ಅಂತಂದರೆ, ಇದಕ್ಕೆ ನಿಗಮ ಅಭಿವೃದ್ಧಿ ನಿಗಮ ಬಗ್ಗೆ ಎಲ್ಲರೂ ಸಮುದಾಯದವರು ಏನಪ್ಪ ಅಂದ್ರೆ ಸ್ವಲ್ಪ ಒಗ್ಗೂಡಿಸಿ ಎಲ್ಲರೂ ಹೋರಾಟ ಮಾಡೋದ್ರಲ್ಲಿ ಎಲ್ಲರೂ ಸಹಾಯ ಆಗಬೇಕು, ಎಲ್ಲರೂ ಪ್ರಯತ್ನ ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ ಹುಬ್ಬಳ್ಳಿ ಮಟ್ಟದಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಈಗ ಬರ್ತಕ್ಕಂಥ ಬಜೆಟ್ ಸೆಷನ್ಗಿಂತ ಮುಂಚೆ ನಾವೆಲ್ಲ ನಮ್ಮ ನಮ್ಮ ತಾಲೂಕಿನ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಏನಪ್ಪ ಅಂದರೆ ಒಂದು ಮೆಮೊರಾಂಡಮ್ ಸಲ್ಲಿಸುವ ಮೂಲಕ ಬರ್ತಕ್ಕಂಥ ವಿಧಾನಸಭೆಯ ಕಪಾಲ ನಮ್ಮದು ಕಲಾಪ ಏನು ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಏನಪ್ಪ ಅಂದರೆ ಎಲ್ಲ ಶಾಸಕರು ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡಿ ಸ್ವಲ್ಪ ಗಮನ ಹರಿಸಿ ಅಂತೇಳಿ ನಮ್ಮ ಎಲ್ಲ ಸಮುದಾಯದ ಶಾಸಕರು ಮತ್ತು ಸಮುದಾಯದ ಮುಖಂಡರು ಮತ್ತು ಎಲ್ಲ ರೀತಿಯಿಂದ ಎಷ್ಟು ಜನ ಇದ್ರು ಅಭಿವೃದ್ಧಿ ನಿಗಮ ಬಗ್ಗೆ
ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರಿಗೂ ನಂದು ಒಂದೇ, ಎಲ್ಲ ಜನಜಾಗೃತಿ ಮಾಡಿ ಈ ಮಟ್ಟಕ್ಕೇನಪ್ಪ ಅಂದ್ರೆ ನಾವೆಲ್ಲರೂ ಇದನ್ನು ಯಶಸ್ವಿಗೊಳಿಸೋಣ ಅಂತ ನಾವು ನೀವೆಲ್ಲರೂ ಸೇರಿ ನಾನೊಂದು ಮನವಿ. ನೀವು ಮಾಡ್ತಿದ್ದಂಥ ಹೋರಾಟಕ್ಕೆ ಯಶಸ್ಸು ಸಿಗಲಿ, ನಿಮ್ಮ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಆದಷ್ಟು ಬೇಗ ಅಸ್ತಿತ್ವಕ್ಕೆ ಬರಲಿ ಅಂತ ಹೇಳುತ್ತಾ, ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿದಂತಹ ಬೀದರ್ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವೀಂದ್ರ ಕುಮಾರ್ ಡಿಬ್ರೋಳರಿಗೆ ಧನ್ಯವಾದಗಳು. ನಮಸ್ಕಾರ.